ಇನ್ನಂತಹ ಸಿಎಂ ಬಸವರಾಜ ಬೊಮ್ಮಾಯಿಗೆ ಈಗ ಹೈ ಕಮಾಂಡ್ ಹೊಸ ಟಾಸ್ಕ್ ಅನ್ನು ಕೊಟ್ಟಿದೆ ಹೊಸ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ ಬಿಗ್ ಟಾಸ್ಕ್ ಅನ್ನು ನೀಡಿದೆ ಬೊಮ್ಮಾಯಿಗೆ 3T ಸಂದೇಶದ ಜೊತೆಗೆ ಹೈ ಕಮಾಂಡ್ ವಾರ್ನಿಂಗ್ ಅನ್ನು ನೀಡಿದೆ ಹಾಗಾದ್ರೆ ಆ ಹೊಸ ಟಾಸ್ಕ್ ಏನು ಆ 3T ವಾರ್ನಿಂಗ್ ಏನು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಹೊಸ ಸಂಪುಟ ಹೊಸ ಆಡಳಿತ ಟೆಸ್ಟ್ ಮಾಡ್ತಾ ಇರ್ತೀವಿ ಪ್ರವಾಹ ಕರ್ನಾಟಕದ ರಾಜ್ಯದ ಅಭಿವೃದ್ಧಿಯನ್ನ ಟ್ರ್ಯಾಕ್ ಮಾಡ್ತೀವಿ ಮುಂಬರುವ ಎಲೆಕ್ಷನ್ ನಿಮಗೆ ಮಹಾ ಟಾಸ್ಕ್ ಅಂತ ಹೇಳಿ ವರಿಷ್ಠರು ಸಂದೇಶವನ್ನ ಕೊಟ್ಟಿದ್ದಾರೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಮಾಡಿದಕ್ಕೆ ಧನ್ಯವಾದ ಹೇಳೋದಿಕ್ಕೆ ಹೋಗಿದ್ರು ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೈ ಕಮಾಂಡ್ ಈಗ ಅವರಿಗೆ 3T ವಾರ್ನಿಂಗ್ ಅನ್ನು ಕೊಟ್ಟಿದೆ ಅದನ್ನ ನಿಭಾಯಿಸುವ ಆಶ್ವಾಸನೆಯನ್ನ ನೀಡಿದ್ದಾರೆ ಆ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ವರಿಷ್ಠರ ಭೇಟಿ ಬಳಿಕ 3T ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಟಾಸ್ಕ್ ಅನ್ನು ನೀಡಿದೆ ಹೈ ಕಮಾಂಡ್ ಥ್ಯಾಂಕ್ಸ್ ಹೇಳೋದಿಕ್ಕೆ ಹೋದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಆಡಳಿತದ ವಿಚಾರದಲ್ಲಿ ಅನ್ನೋದನ್ನ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮಿತ್ ಶಾ ಜಿಯವರನ್ನ ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ ನಲ್ಲಿ ಅವರು ಕೂಡ ದಿಸ್ ಇಸ್ ಎ ಟೆಸ್ಟಿಂಗ್ ಟೈಮ್ ಫಾರ್ ಯು ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದರು ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು 24/7 ಕೆಲಸ ಮಾಡಲು ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ನಾನು ಅವರಿಗೆ ತಿಳಿಸಿದೆ ಅಮಿತ್ ಶಾ ಜಿಯವರನ್ನ ಭೇಟಿಯಾಗಿದ್ವಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಎದುರಾಗಿರುವ ಮೊದಲ ಟಾಸ್ಕ್ ಅಂದ್ರೆ ಅದು ಪ್ರವಾಹ ನೆರೆ ಬಂದು ಕಣ್ಣೀರಿಡ್ತಿರೋ ಜನರ ಶಾಪ ತಟ್ಟದಂತೆ ಸರ್ಕಾರಕ್ಕೆ ಸಂತ್ರಸ್ತರು ಜೈ ಅನ್ಬೇಕು ಆ ಮಟ್ಟದಲ್ಲಿ ಸಂತ್ರಸ್ತರ ಕಷ್ಟ ನಿವಾರಿಸಲು ಹೈ ಕಮಾಂಡ್ ಆದೇಶ ಕೊಟ್ಟಿದೆ ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮಂತ್ರಿ ಮಾಡಿ ಅಂತ ದೊಂಬಾಲ್ ಬಿಟ್ಟಿದ್ದಾರೆ ಮಹಾಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ ಊರೂರೇ ಮುಳುಗಿ ಹೋಗಿದೆ ನೂರಾರು ಜನ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಸಾವಿರಾರು ಜನ ಊರನ್ನೇ ಖಾಲಿ ಮಾಡಿದ್ದಾರೆ ಲಕ್ಷಾಂತರ ಎಕರೆ ಬೆಳೆ ಸರ್ವನಾಶ ಆಗಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋದವರ ಹೆಣಗಳು ತೇಲಿ ಬರ್ತಿದೆ ಊರೂರಿಗೂ ರಸ್ತೆ ಸಂಪರ್ಕವೇ ಇಲ್ಲ ಇಷ್ಟೆಲ್ಲ ಆಗ್ತಿದ್ರು ಯಾವೊಬ್ಬ ಶಾಸಕನಿಗೂ ಜನರ ಕಷ್ಟ ಕೇಳೋ ಪುರುಸೊತ್ತಿಲ್ಲ ಮೂರು ಬಿಟ್ಟವರಂತೆ ಜನರ ಕಷ್ಟ ಕೇಳದೆ ಮಂತ್ರಿ ಆಗೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಓಡಾಡ್ತಿದ್ದಾರೆ ಎರಡು ವರ್ಷ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ಇದೇ ಗುಳು ಯಡಿಯೂರಪ್ಪ ಬಂದ್ರು ಕಷ್ಟ ಕೇಳಿದ್ರು ಕೈಗೆ ಪುಡಿಗಾಸ್ ಕೊಟ್ಟು ಹೋದ್ರು ಈಗ ಬೊಮ್ಮಾಯಿ ಸಿಎಂ ಆಗಿದ್ದಾರೆ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ನಿನ್ನೆ ಕಾರವಾರಕ್ಕೆ ಹೋಗಿ ಬಂದು ಬಿಲ್ಡಪ್ ತಗೊಂಡ್ರು ಜನ ಕಣ್ಣೀರು ಹಾಕಿ ಗೋಗರೆದ್ರು ನಯಾ ಪೈಸೆ ಕಷ್ಟ ಕೇಳದೆ ಮತ್ತದೇ ಹಳೆ ಡಂಗುರದ ಭಾಷಣ ಬಿಗಿದು ಹೋದ್ರು ಈಗ ದೆಹಲಿಯಲ್ಲಿ ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅಂತ ಅಲೆದಾಡ್ತಾ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಜನ ಛೀ ಥೂ ಅಂತ ಬಿಜೆಪಿ ಅವರಿಗೆ ಬೈತಿದ್ದಾರೆ ಹೋದ ವರ್ಷ ಅಚ್ಚ ವರ್ಷ ನೀರು ಬಂದಿತ್ತು ಒಂದು ಕುರಿ ಎಲ್ಲಾ ಸಾಮಾನು ಹೋಗಿತ್ತು ನೆರೆ ಸಂಕಷ್ಟದಲ್ಲಿ ಸಿಲುಕಿ ಬದುಕು ಮೂರ ಬಟ್ಟೆ ಆಗಿದೆ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲ ಸರ್ಕಾರ ಕೊಡುವ ತಂಗಳನ್ನ ತಿಂದೇ ಜೀವನ ಮಾಡಬೇಕಾದ ಕೆಟ್ಟ ಪರಿಸ್ಥಿತಿ ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮಂತ್ರಿಗಳಾಗೋಕೆ ಲಕ್ಷ ಲಕ್ಷ ಖರ್ಚು ಮಾಡ್ತಾ ದೆಹಲಿಗೆ ಹೋದವರಿಗೆ ಬಗೆ ಬಗೆಯ ಭಕ್ಷ್ಯ ಭೋಜನ ಸಿಕ್ತಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನೇರ ಪ್ರಶ್ನೆ ಕೇಳ್ತೀವಿ ಸಾಧ್ಯವಾದರೆ ಉತ್ತರ ಕೊಡ್ಲಿ 11 ಜಿಲ್ಲೆ 45 ತಾಲೂಕು 283 ಗ್ರಾಮಗಳಿಗೆ ಹಾನಿಯಾಗಿದೆ ಮುಖ್ಯಮಂತ್ರಿಗಳಾಗಿರೋ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಮಳೆ ಪ್ರವಾಹದಿಂದ 9 ಜನ ಸಾವನ್ನಪ್ಪಿದ್ದಾರೆ ಸತ್ತವರ ಕುಟುಂಬದ ಕಣ್ಣೀರು ನಿಮಗೆ ಕಾಣಿಸ್ತಿಲ್ವಾ 2,500 ಮನೆಗಳಿಗೆ ಹಾನಿ 22,417 ಜನ ಬೀದಿಗೆ ಬಿದ್ದಿದ್ದಾರೆ ಜನರ ಕಷ್ಟಕ್ಕಿಂತ ನಿಮಗೂ ಕುರ್ಚಿನೇ ಮುಖ್ಯವಾಯ್ತಾ 78 ಜಾನುವಾರುಗಳನ್ನು ಕಳ್ಕೊಂಡು ರೈತರು ಕಣ್ಣೀರಿಡುತ್ತಿದ್ದಾರೆ ನಾಯಿ ಸತ್ತಾಗ ಕಣ್ಣೀರು ಹಾಕೋ ಸಿಎಂಗೆ ರೈತರ ಕಣ್ಣೀರು ಕಾಣಲ್ವಾ ಬೊಮ್ಮಾಯಿ ಅವರೇ ರೈತರು ಬೆಳೆದ ಅಕ್ಕಿ ಬೇಳೆ ತರಕಾರಿ ಬೇಕು 58,960 ಎಕರೆ ಬೆಳೆ ಹಾನಿಯಾಗಿದೆ ಏನು ಪರಿಹಾರ ಕೊಟ್ರಿ ಬೇಕೆಂದಾಗ ಕಾರು ವಿಮಾನ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತೀರಾ 555 ಕಿಲೋಮೀಟರ್ ರಸ್ತೆ 123 ಸೇತುವೆ ಹಾಳಾಯ್ತು ಏನು ಮಾಡಬೇಕು ಈ ಪ್ರಶ್ನೆಗಳನ್ನ ನಾವಷ್ಟೇ ಕೇಳ್ತಿಲ್ಲ ಜನರಷ್ಟೇ ಕೇಳ್ತಿಲ್ಲ ವಿರೋಧ ಪಕ್ಷದವರು ಕೇಳುತ್ತಿದ್ದಾರೆ
ಇವರು ಅಧಿಕಾರಕ್ಕೋಸ್ಕರವಾಗಿ ಓಡಾಡ್ತಾ ಇದ್ದಾರೆ ಜನರ ಹಿತನ ಪೂರ್ಣ ಮರೆತಿದ್ದಾರೆ ಕಟಾಚಾರಕ್ಕೆ ಬಸವರಾಜ ಬೊಮ್ಮಾಯಿ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿ ಬಂದಿದ್ದಾರೆ ಅಲ್ಲಿಂದ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗಿದ್ದಾರೆ ಬಟ್ ಬೇರೆ ಮಂತ್ರಿಗಳಿಲ್ಲ ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಇನ್ನೊಬ್ಬ ಮಂತ್ರಿ ಮಾಡೋದು ಮಂತ್ರಿಗಳಾಗೋದು ಇದರಲ್ಲಿ ನಿರತರಾಗಿದ್ದಾರೆ ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ 25 ಜನ ಎಂಪಿಗಳು ಒಂದು ದಿನ ಹೋಗಿ ಬಾಯಿ ಬಿಡಲಿಲ್ಲ ಕೇಂದ್ರ ಸರ್ಕಾರ ಬರಲಿಲ್ಲ ಪ್ರಧಾನಮಂತ್ರಿಗಳು ಬೇರೆ ರಾಜ್ಯಗಳಿಗೆ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡಿ ಹಣ ಬಿಡುಗಡೆ ಮಾಡಿದ್ರು ಕರ್ನಾಟಕ ರಾಜ್ಯದ ಬಗ್ಗೆ 2 ವರ್ಷ ಕೂಡ ಅವರು ಬರಲಿಲ್ಲ ಈ ವರ್ಷ ಕೂಡ ಬರುವುದಿಲ್ಲ ಅದು ಬೇರೆ ವಿಚಾರ ಆದರೆ ಈಗಾರು ಹೊಸ ಮುಖ್ಯಮಂತ್ರಿಗಳು ನಿಮ್ಮ ಭಾಗದವರು ಬಂದಿದ್ದಾರೆ ಏನು ಮಾಡ್ತಾರೆ ಕಾದು ನೋಡೋಣ ಈಗಲೂ ಸಹ ಬಿಜೆಪಿ ಪಕ್ಷದಲ್ಲಿ ನಡೆಯತಾ ಇರತಕ್ಕಂತ ಅವರ ಬೆಳವಣಿಗೆಗಳನ್ನು ನೋಡಿದಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ತಕ್ಷಣಕ್ಕೆ ಮಾಡತಕ್ಕಂಥದ್ದು ಎಲ್ಲ ಒಂದು ಕಡೆ ಈಗಿನ ಮುಖ್ಯಮಂತ್ರಿಗಳಿಗೂ ಒಂದು ರೀತಿಯ ಸವಾಲು ಇರತಕ್ಕಂಥದ್ದು ನೋಡೋಣ ಏನಾದರೂ ಹಿಂದಿನ ಬಿಜೆಪಿಯ 2 ವರ್ಷದ ಆಳ್ತಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಯಾವ ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲ ದೋಷಗಳಿರ್ತಕ್ಕಂಥದ್ದನ್ನು ಸರಿಪಡಿಸಿ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡೋಣ ಬಸವರಾಜ ಬೊಮ್ಮಾಯಿ ಅವರೇ ನಿಮ್ಮಿಂದ ಜನರಿಗೆ ಏನಾದರೂ ಪ್ರಯೋಜನ ಆಗುತ್ತೆ ರಾಜ್ಯಕ್ಕೆ ಏನಾದರೂ ಒಳ್ಳೆಯದು ಮಾಡ್ತೀರಾ ಅಂತ ಮುಖ್ಯಮಂತ್ರಿ ಮಾಡಿದ್ದಾರೆ ನೀವು ಜನರ ಜೀವ ಹಿಂಡೋ ನಾಯಕರಾಗಬೇಡಿ ಜನರ ಕಷ್ಟ ಕೇಳದೆ ಕುರ್ಚಿ ಗಂಟ್ಕೊಂಡು ಕೂರಬೇಡಿ ಜನ ರೊಚ್ಚಿಗೇಳೋ ಮುನ್ನ ಅವರ ಕಷ್ಟ ಕೇಳಿ ಟೈಮ್ ಪಾಸ್ ಸಿಎಂ ಹಣೆಪಟ್ಟಿ ಕಟ್ಕೋಬೇಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ದೆಹಲಿ ನಾಯಕರು ಸಿಎಂ ಬೊಮ್ಮಾಯಿಗೆ ಕೊಟ್ಟಿರೋ ಎರಡನೇ ಟಾಸ್ಕ್ ಅಂದ್ರೆ ಆಡಳಿತ ಸುಸೂತ್ರ ಸರ್ಕಾರ ನಡೆಸೋಕೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಅಲ್ಲೂ ಅಡೆತಡೆಗಳು ಸಾಕಷ್ಟಿವೆ ಶಾಸಕರು ಮಂತ್ರಿಗಳಾಗೋಕೆ ಲಕ್ಷ ಲಕ್ಷ ಖರ್ಚು ಮಾಡಿ ದೆಹಲಿಗೆ ಹೋಗಿದ್ದಾರೆ ಈಗ ಬೊಮ್ಮಾಯಿ ಎರಡನೇ ಟಾಸ್ಕ್ ಹೇಗೆ ನಿಭಾಯಿಸುತ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಹಾಗಿದ್ರೆ ದಿಲ್ಲಿಯಲ್ಲಿ ಇವತ್ತು ಏನೇನಾಯಿತು ಅನ್ನೋದನ್ನ ತೋರಿಸ್ತೀವಿ ಮುಖ್ಯಮಂತ್ರಿಗಳಾಗಿ 3 ದಿನ ಆದರೂ ಸಂಪುಟ ರಚನೆ ಮಾಡುವಕ್ಕೆ ಬೊಮ್ಮಾಯಿ ಅವರ ಕೈಯಲ್ಲಿ ಆಗ್ತಿಲ್ಲ ಒಂದು ಕಡೆ ಯಡಿಯೂರಪ್ಪ ಬಣ ಇನ್ನೊಂದು ಕಡೆ ಬಾಂಬೆ ಮಿತ್ರ ಮಂಡಳಿ ಮತ್ತೊಂದು ಕಡೆ ಪಕ್ಷನಿಷ್ಠರು ಮಗದೊಂದು ಕಡೆ ಬೊಮ್ಮಾಯಿ ಆಪ್ತ ಬಣ ಬಿಜೆಪಿಯ ಈ ಬಣ ರಾಜಕೀಯ ನೋಡಿ ನೋಡಿ ಸಾಕಾಗಿರೋ ಹೈಕಮಾಂಡ್ ನಾವೇ ಮಂತ್ರಿಮಂಡಲ ಫೈನಲ್ ಮಾಡ್ತೀವಿ ಅಂತ ಸಂದೇಶ ಕೊಟ್ಟರು ಅದಕ್ಕೆ ಇವತ್ತು ಬಸವರಾಜ ಬೊಮ್ಮಾಯಿ ಸಂಪುಟ ರಚನೆ ಬಗ್ಗೆ ಮಾತನಾಡೋಕೆ ದೆಹಲಿಗೆ ಬಂದಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ನಡ್ಡಾ ಸಿಂಗ್ ಭೇಟಿ ಸಿಎಂ ಬೊಮ್ಮಾಯಿ ದೆಹಲಿಗೆ ಬರ್ತಿದ್ದಂತೆ ಮೊದಲು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದರು ಆಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಯೂ ಮಾತುಕತೆ ಮಾಡಿದರು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ಮುಗಿಸಿ ಸಂಜೆ 4 ಗಂಟೆಗೆ ಸಿಎಂ ಪಟ್ಟ ಕೊಡಿಸಿದ ಪ್ರಧಾನಿ ಮೋದಿಯವರಿಗೂ ಬೊಮ್ಮಾಯಿ ಅಭಿನಂದನೆ ಸಲ್ಲಿಸಿದರು ಇದಾದ ಮೇಲೆ ಸಂಜೆ 5:30ಕ್ಕೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆ ಸಂಪುಟ ರಚನೆ ಬಗ್ಗೆ ಸುದೀರ್ಘ ಸಭೆ ಮಾಡಿದರು ನಾನು ನಮ್ಮ ಅಧ್ಯಕ್ಷರಿಗೆ ಈ ವಿಚಾರವನ್ನು ಹೇಳಿದ್ದೇನೆ ಇರುವಂತಹ ಫ್ಲಡ್ಡು ಮತ್ತು ಕೋವಿಡ್ ಇರೋದರಿಂದ ಆದಷ್ಟು ಬೇಗನೆ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೇನೆ ಅವರು ಯಾವಾಗ ಅದನ್ನು ಮಾಡ್ಬೋದು ತಾವು ಯಾವಾಗ ಇದು ಅದಕ್ಕೆ ಮತ್ತೆ ಬರಬೇಕು ಅಥವಾ ಬರೋ ಅವಶ್ಯಕತೆ ಇಲ್ಲ ಎಲ್ಲ ವಿಚಾರಗಳನ್ನು ಇವತ್ತು ನಾನು ರಾತ್ರಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಭಾಳ ಗಂಭೀರವಾಗಿ ಸೆಂಟ್ರಲ್ ಲೀಡರ್ಶಿಪ್ ತೊಗೊಂಡಿದೆ ಭಾಳ ದಿವಸ ಹೋಗೋದಿಲ್ಲ ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ತು ಆಗಸ್ಟ್ 5ಕ್ಕೆ ಬೊಮ್ಮಾಯಿ ನೂತನ ಸಂಪುಟ ರಚನೆ 20 ಶಾಸಕರಿಗೆ ಮಂತ್ರಿ ಪಟ್ಟ ಹೆಚ್ಚು ಕಮ್ಮಿ ಫಿಕ್ಸ್ ಆಗಸ್ಟ್ 5ರ ಗುರುವಾರ ಬೊಮ್ಮಾಯಿ ಸಂಪುಟ ರಚನೆ ಆಗಲಿದ್ದು 20 ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಈಗಾಗಲೇ ಹೈಕಮಾಂಡ್ 20 ಶಾಸಕರನ್ನು ಮಂತ್ರಿ ಮಾಡುವುದಕ್ಕೆ ಒಪ್ಪಿಗೆ ನೀಡಿದ್ದಂತೆ ಹೊಸದಾಗಿ ಮಂತ್ರಿಮಂಡಲ ರಚನೆಗೆ ಹೈಕಮಾಂಡ್ ಒಂದಷ್ಟು ಸಲಹೆಯನ್ನು ನೀಡಿದೆ ಕೇಂದ್ರ ಸಂಪುಟದಂತೆ ರಾಜ್ಯದಲ್ಲಿ ಸಂಪುಟ ರಚನೆ ಆಗಲಿದೆ ಲಿಂಗಾಯತ ಒಕ್ಕಲಿಗ ಒಬಿಸಿ ಎಸ್ಸಿ ಎಸ್ಟಿ ಕುರುಬ ಬ್ರಾಹ್ಮಣ ಜೈನ ಸೇರಿ ಎಲ್ಲ ಸಮುದಾಯಕ್ಕೂ ಸಂಪುಟದಲ್ಲಿ ಆದ್ಯತೆ ಸಿಗಲಿದೆ ಎಲ್ಲ ಸಮುದಾಯದ ವೋಟ್ ಬ್ಯಾಂಕ್ ಟಾರ್ಗೆಟ್ ಮಾಡಿ ಈ ನಿರ್ಧಾರ ಮಾಡಿದ್ದಾರಂತೆ ಹಿರಿಯರಿಗಿಂತ ಹೆಚ್ಚು ಯುವ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಗೊತ್ತಾಗಿದೆ ಹೈಕಮಾಂಡ್ನ ಈ ಸೂತ್ರ ಕೇಳುತ್ತಿದ್ದಂತೆ ಪ್ರಭಾವಿ ಬಿಜೆಪಿ ಶಾಸಕರೆಲ್ಲ ದೆಹಲಿಗೆ ಬಂದು ಲಾಬಿ ಶುರು ಮಾಡಿದ್ದಾರೆ ಅವರುಗಳಲ್ಲಿ ಆರ್ ಅಶೋಕ್ ಸಿಪಿ ಯೋಗೇಶ್ವರ್ ಅರವಿಂದ್ ಬೆಲ್ಲದ್ ತೇಜಸ್ವಿನಿ ರಮೇಶ್ ಮುನಿರತ್ನ ಶಶಿಕಲಾ ಜುಲ್ಲೆ ಉಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ ಇದ್ದಾರೆ ಬಿಎಸ್ವೈ ಸುತ್ತ ಸಚಿವಾಕಾಂಕ್ಷಿಗಳು ಅವರಲ್ಲಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ದುರ್ಯೋಧನ ಐಹೊಳೆ ಕುಡುಚಿ ಶಾಸಕ ಪಿ ರಾಜೀವ್ ಶ್ರೀಮಂತ ಪಾಟೀಲ್ ಮಹೇಶ್ ಕುಮಟಳ್ಳಿ ಆನಂದ್ ಮಾಮನಿ ಅಭಯ್ ಪಾಟೀಲ್ ಮತ್ತು ಮಹಂತೇಶ್ ಕವಟಗಿಮಠ ಇದ್ದಾರೆ
ಇಷ್ಟು ಜನ ತಮ್ಮ ಕ್ಷೇತ್ರವನ್ನು ಬಿಟ್ಟು ಮಂತ್ರಿ ಸ್ಥಾನಕ್ಕಾಗಿ ದೆಹಲಿ ಮಟ್ಟದಲ್ಲಿ ಬೆಂಗಳೂರಲ್ಲಿ ಯಡಿಯೂರಪ್ಪ ಸುತ್ತ ಆರ್ಎಸ್ಎಸ್ ನಾಯಕರ ಸುತ್ತ ಕುರ್ಚಿಗಾಗಿ ಗಿರ್ಕಿ ಹೊಡಿತಿದ್ದಾರೆ ಆದರೆ ಈ ಸಲ ಸಂಪುಟ ರಚನೆ ವಿಷಯದಲ್ಲಿ ಆರ್ಎಸ್ಎಸ್ ಕೂಡ ಎಂಟ್ರಿ ಆಗಿದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸಂಪುಟ ರಚನೆಗೆ ಕೆಲವು ಸಲಹೆಯನ್ನು ನೀಡಿದ್ದಂತೆ ಕಳಂಕಿತ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಬೇಡಿ ಶುದ್ಧ ಚಾರಿತ್ರ್ಯ ಇದ್ದವರಿಗೆ ಮಾತ್ರ ಅವಕಾಶ ಕೊಡಿ ಮಾನಹಾನಿ ಸುದ್ದಿಗೆ ಕೋರ್ಟ್ಗೆ ಹೋದವರು ಭ್ರಷ್ಟಾಚಾರ ಆರೋಪ ಮಾನಹಾನಿ ಸುದ್ದಿಗೆ ಸ್ಟೇ ತಂದವರು ಸರ್ಕಾರ ಪಕ್ಷಕ್ಕೆ ಮುಜುಗರ ತಂದವರನ್ನ ದೂರವಿಡಿ ಹೀಗೆ ಪಂಚಸೂತ್ರಗಳ ಸಲಹೆಯನ್ನ ನೀಡಿದ್ದಂತೆ ಸಂಘ ಪರಿವಾರದ ಈ ಸೂತ್ರದಿಂದ ಸಿಡಿ ಪ್ರಕರಣದಲ್ಲಿ ಸ್ಟೇ ತಂದ ವಲಸೆ ಶಾಸಕರು ಶಾಸಕ ಎಂಪಿ ರೇಣುಕಾಚಾರ್ಯಗೆ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದ ಈಶ್ವರಪ್ಪ ಸೇರಿದಂತೆ ಹಲವು ನಾಯಕರಿಗೆ ಸಚಿವ ಸ್ಥಾನ ಸಿಗೋದು ಅನುಮಾನ ಆದರೂ ಲಾಬಿ ಮಾತ್ರ ನಿಲ್ತಿಲ್ಲ ನಾನು ಡಿ ಸಿ ಎಂ ಹುದ್ದೆ ಡಿಮ್ಯಾಂಡ್ ಅವರು ಮಾಡ್ತಿರೋದು ಕೇಂದ್ರದ ನಾಯಕರು ಇಷ್ಟಪಡ್ತಿರೋದು ತಪ್ಪು ನಾನೇನು ಹೇಳಿಲ್ಲ ಕೇಂದ್ರ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ದೀನಿ ನೀವು ಹೇಳ್ದಂಗೆ ಸೀನಿಯಾರಿಟಿಯನ್ನು ಗುರುತಿಸಿ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಹಿತೈಷಿಗಳು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಎಲ್ಲ ಹೇಳ್ತಾ ಇದ್ದಾರೆ ನನಗೂ ದಿನ ಸಾವಿರಾರು ಫೋನ್ ಬರುತ್ತೆ ಮುಖ್ಯಮಂತ್ರಿ ಮಾಡಬೇಕಿತ್ತು ನಿಮಗೆ ಮಾಡಲಿಲ್ಲ ಕನಿಷ್ಠ ಉಪಮುಖ್ಯಮಂತ್ರಿನಾರೇ ಮಾಡಿ ಅಂತ ನಾನು ಅದಕ್ಕೋಸ್ಕರ ಹೇಳ್ತೀನಿ ಕೇಂದ್ರ ನಾಯಕರು ಇದೆಲ್ಲವನ್ನು ಗಮನಿಸಿ ಅದನ್ನು ಮಾಡಬೇಕು ಅದನ್ನು ಮಾಡ್ತಾರೆ ಇನ್ನು ಇಡೀ ಸಚಿವ ಸಂಪುಟ ನಿಗಮ ಮಂಡಳಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಿಂದುತ್ವ ಪರವಾಗಿರುವಂಥವ್ರು ಬಿ ಜೆ ಪಿ ಕಾಟಿ ಬಳಸಂಥ ನಿಷ್ಠಾವಂತರು ಮಾಡಬೇಕು ಅನ್ನೋದು ನಮ್ಮ ಆದೇಶ ಇದೆ ಆ ಆಗ್ರಹ ಇದೆ ಅದರ ಜೊತೆಗೆ ಬಿಜಾಪುರ ಜಿಲ್ಲೆಯನ್ನು ಕಡೆಗಣಿಸಿದ್ರೆ ಅದರ ಗಂಭೀರ ಪರಿಣಾಮ ಆಗ್ತದೆ ಮುಂದಿನ ದಿವಸದಲ್ಲಿ ನನ್ನ ವಿಚಾರವೂ ಸೇರಿದಂತೆ ನಾವು ಕೂಡ ಹಳೆ ಮೈಸೂರು ಭಾಗದಿಂದ ಬರ್ತೀವಿ ನಮ್ಮ ಭಾಗದಲ್ಲಿ ಪಕ್ಷ ದುರ್ಬಲವಾಗಿದೆ ನಮಗೂ ಕೂಡ ಒಂದು ಸೀನಿಯಾರಿಟಿ ಇದೆ ಹಾಗಾಗಿ ನಮಗೂ ಕೂಡ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಕ್ಕಿದರೆ ಪಕ್ಷವನ್ನು ಹೆಚ್ಚು ಪ್ರಬಲವಾಗಿ ಕಟ್ಟಿ ಹೆಚ್ಚಿನ ಶಾಸಕರನ್ನು ಒಂದು ಕೊಡುಗೆಯಾಗಿ ಕೊಡೋದಕ್ಕೆ ಶಕ್ತಿ ಸಿಗುತ್ತೆ ಎನ್ನುವಂಥ ಒಂದು ಮನವಿಯನ್ನು ನಾನು ಹಿರಿಯರಲ್ಲಿ ಮಾಡೋದಕ್ಕೆ ಬಂದಿದ್ದೇನೆ ಬರೀ ಕುರ್ಚಿ ಕಚ್ಚಾಟದಲ್ಲೇ ಬಿಜೆಪಿ ಸರ್ಕಾರ ಕಾಲಹರಣ ಆಗ್ತಿದೆ ಈ ಸಲನೂ ಡಬಲ್ ಇಂಜಿನ್ ಸರ್ಕಾರ ಬರಲ್ಲ ಡಬಲ್ ಹೈಕಮಾಂಡ್ ಸರ್ಕಾರ ಬರುತ್ತೆ ದೆಹಲಿ ಹೈಕಮಾಂಡ್ ಜೊತೆ ದಾವಣಗೆರೆ ಹೈಕಮಾಂಡ್ ಕೂಡ ಇದೆ ಒಟ್ಟಿನಲ್ಲಿ ರಾಜ್ಯಕ್ಕೆ ಸ್ಥಿರ ಸರ್ಕಾರ ಸಿಗಲ್ಲ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಾಲೆಳೆದಿದೆ ಸಿದ್ದರಾಮಯ್ಯರಂತೂ ಯಡಿಯೂರಪ್ಪ ರಬ್ಬರ್ ಸ್ಟ್ಯಾಂಪ್ ಬೊಮ್ಮಾಯಿ ಅಂತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಇನ್ನೊಬ್ಬ ಮಂತ್ರಿ ಮಾಡೋದು ಮಂತ್ರಿಗಳಾಗೋದು ಇದರಲ್ಲಿ ನಿರತರಾಗಿದ್ದಾರೆ ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ನಾವೇನು ಹೇಳಿದ್ವು ರಬ್ಬರ್ ಸ್ಟ್ಯಾಂಪ್ ಚೀಫ್ ಹೇಳೇ ಇಲ್ಲ ಅವರು ಹೇಳ್ಕೊತಾ ಇದ್ರೆ ಐ ಆಮ್ ನಾಟ್ ಎ ರಬ್ಬರ್ ಸ್ಟ್ಯಾಂಪ್ ಚೀಫ್ ಎರಡು ವರ್ಷದಿಂದ ಬರೀ ಕುರ್ಚಿ ಬೆನ್ನತ್ತಿದ್ದ ಬಿಜೆಪಿ ಬಾಹುಬಲಿಗಳನ್ನ ಈ ಸಲ ಹೈಕಮಾಂಡ್ ಮೂಟೆ ಕಟ್ಟಿ ಸೈಡ್ಗಾಕೋದು ಗ್ಯಾರಂಟಿ ಜೊತೆಗೆ ಹೊಸಬರಿಗೆ ಆದ್ಯತೆ ಕೊಟ್ಟು ರಾಜ್ಯದಲ್ಲಿ ಹೊಸ ಮಾದರಿ ಸರ್ಕಾರ ರಚಿಸೋದು ಗ್ಯಾರಂಟಿ ಆಗಸ್ಟ್ 5ರ ಬಳಿಕ ಏನಾಗುತ್ತೋ ನೋಡೋಣ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಪಕ್ಷ ಸಂಘಟನೆ ಮಾಡ್ತೀನಿ ಪ್ರತಿ ಜಿಲ್ಲೆಗೂ ಹೋಗ್ತೀನಿ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಪಕ್ಷವನ್ನ ಬಲಪಡಿಸ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಈಗ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋದಕ್ಕೆ ಒಲವು ತೋರಿಸಿದ್ದು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಬದಲಿಸುವ ಸಾಧ್ಯತೆ ಇದೆ ಬಿಎಸ್ವೈ ಫೀಲ್ಡ್ಗಳಿದ್ರೆ ಕಾರ್ಯಕರ್ತರು ಹಿಂದೆ ಹೋಗ್ತಾರೆ ಆಗ ಕಟೀಲ್ ಕರಾವಳಿಗೆ ಮಾತ್ರ ಸೀಮಿತರಾಗಬೇಕಾಗುತ್ತೆ ಅದರ ಬದಲು ರಾಜ್ಯದ ಒಕ್ಕಲಿಗ ನಾಯಕರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರೆ ಯಡಿಯೂರಪ್ಪಗೂ ಲಾಭ ಪಕ್ಷಕ್ಕೂ ಲಾಭ ಕಾಂಗ್ರೆಸ್ಗೂ ಹೊಡೆತ ಬೀಳುತ್ತೆ ಅನ್ನುವ ಪ್ಲಾನ್ ಸಿದ್ಧಪಡಿಸಿದ್ಯಂತೆ ಕರಾವಳಿ ಕರ್ನಾಟಕದ ಇಬ್ಬರಿಂದ ಮೂವರನ್ನ ಮಂತ್ರಿ ಮಾಡಿ ಕಟೀಲ್ರನ್ನ ಬದಲಿಸೋಕೂ ಹೈಕಮಾಂಡ್ ಪ್ಲಾನ್ ಮಾಡಿದ್ದು ಒಂದೇ ಬಾಣದಲ್ಲಿ ಮೂರು ಹಕ್ಕಿ ಹೊಡೆಯೋಕೆ ತಯಾರಿ ಮಾಡ್ತಿದೆ ಅಂತ ಗೊತ್ತಾಗಿದೆ ಚಾಮರಾಜನಗರದ ಗುಂಡ್ಲುಪೇಟೆಗೆ ಭೇಟಿ ನೀಡಿದ ಮಾಜಿ ಸಿಎಂ ಯಡಿಯೂರಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದ ಅಭಿಮಾನಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ರವಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಹಣ ಕೊಟ್ಟರು ಮನೆ ಕಟ್ಟೋದಕ್ಕೆ ಸಹಾಯ ಮಾಡುವುದಾಗಿ ಅಭಯ ನೀಡಿದರು ಆದರೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದ್ದಾಗ ಯಾಕೆ ಬರಲಿಲ್ಲ ಅನ್ನುವ ಜನರ ಪ್ರಶ್ನೆಗೆ ಮಾಜಿ ಸಿಎಂರಿಂದ ಯಾವ ಉತ್ತರವೂ ಸಿಗಲಿಲ್ಲ ನಾನು ರಾಜೀನಾಮೆ ಕೊಟ್ಟೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತೇಳಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಬಹುಶಃ ಯಾರೂ ಕಲ್ಪನೆ ಮಾಡ್ಕೊಳಕ್ಕಾಗೋದಿಲ್ಲ ಅವನು ನನ್ನ ಬಗ್ಗೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಆಘಾತ ಆಯಿತು ಅಂಥೇಳಿ ಅವನು ಆ ರೀತಿ ಮಾಡಿಕೊಂಡಿರುವಂಥದ್ದು ನನಗೆ ತುಂಬ ನೋವು ತಂದಿದೆ ತಾಯಿ ಇಬ್ಬರು ಅಕ್ಕಂದಿರಿದ್ದಾರೆ ಇನ್ನೂ ಮದುವೆ ಆಗಿರಲಿಲ್ಲ ಅವನು ಈಗ ಅವರ ಕುಟುಂಬದ ವ್ಯವಸ್ಥೆ ಮಾಡಬೇಕಾದ್ರದು ನಮ್ಮೆಲ್ಲರ ಕರ್ತವ್ಯ ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್
ಉತ್ತರ ಭಾರತದ ಹಲವೆಡೆ ಮಹಾಮಳೆಯ ಆರ್ಭಟಕ್ಕೆ ಊರೂರೇ ಮುಳುಗಿ ಹೋಗ್ತಿದೆ. ಬೆಟ್ಟ ಗುಡ್ಡಗಳೇ ಕುಸಿತಾ ಇದೆ. ಇವತ್ತು ಬೆಳಗ್ಗೆ ಹಿಮಾಚಲ ಪ್ರದೇಶದ ಸಿರ್ಮೌರ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 707 ಕುಸಿದಿದ್ದು ಬೆಟ್ಟ ಗುಡ್ಡಗಳ ಮಧ್ಯೆ ಇದ್ದ ಹೈವೇ ರಸ್ತೆಯೇ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಇಡೀ ಗ್ರಾಮವೇ ಮುಳುಗಡೆಯಾಗಿದೆ. ಅಂತಾರಾಜ್ಯ ಸಂಪರ್ಕವೂ ಕೂಡ ಕಡಿತವಾಗಿದೆ. ಇನ್ನು ದಕ್ಷಿಣ ಸಿಕ್ಕಿಂನಲ್ಲಿ ಭೂಕುಸಿತ ಆಗಿದೆ. ರಸ್ತೆ ಸುರಂಗ ಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿದೆ. ತೆರವು ಕಾರ್ಯ ಹಗಲು ರಾತ್ರಿ ಅಂತ ಹೇಳಿದೆ ನಡೀತಾ ಇದೆ. ಇನ್ನು ವಾರಣಾಸಿಯ ಗಂಗಾ ನದಿ ದಡದಲ್ಲಿರೋ ರತ್ನೇಶ್ವರ ದೇಗುಲ ಮುಳುಗಡೆಯಾಗಿದೆ. ದೇವಸ್ಥಾನ ಮುಳುಗಡೆ ಆಗುವಷ್ಟು ಮಳೆ ನೀರು ಬರ್ತಿದ್ರು. ಭಕ್ತರು ಪ್ರವಾಹವನ್ನೂ ಲೆಕ್ಕಿಸದೆ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ರಾಜಸ್ಥಾನದಲ್ಲೂ ಮೂರು ದಿನಗಳಿಂದ ಮಳೆಯಾಗ್ತಿದೆ. ಆದರೆ ಇವತ್ತು ಸುರಿದ ಮಹಾಮಳೆಗೆ ಸಿಕ್ಕರ್ ಜಿಲ್ಲೆಯ ನಗರ ಭಾಗದ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತಷ್ಟು ಪದಕದ ನಿರೀಕ್ಷೆ ಇದೆ. ಕ್ವಾರ್ಟರ್ ಫೈನಲ್ನ ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು ಜಪಾನ್ನ ಯಮಗುಚಿ ವಿರುದ್ಧ ಗೆಲುವು ದಾಖಲಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇನ್ನು ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತದ ಬಾಕ್ಸರ್ ಲೌಲಿನಾ ಬೋರ್ಗೊಹೈನ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಚೀನಾದ ಚಿನ್ ಚೆನ್ ನಿಯಾನ್ ವಿರುದ್ಧ 4-1 ಅಂತರದಿಂದ ಜಯಗಳಿಸಿದ ಲೌಲಿನಾ ಸೆಮಿಫೈನಲ್ ಪ್ರವೇಶ ಮಾಡಿದ್ದಾರೆ. ಸೆಮಿಫೈನಲ್ನಲ್ಲಿ ಲವ್ಲಿನಾಗೆ ಚರ್ಕಿಯ ಬುಸೆನ್ಸ್ ಎದುರಾಳಿಯಾಗಲಿದ್ದಾರೆ. ಇನ್ನು ಭಾರತ ಹಾಕಿ ಪುರುಷರ ತಂಡ ಭರ್ಜರಿ ಜಯ ಸಾಧಿಸಿದೆ. ಇವತ್ತು ನಡೆದ ಗ್ರೂಪ್ ಸ್ಟೇಜ್ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ವಿರುದ್ಧ 5-3 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿದೆ. ಪದಕದ ನಿರೀಕ್ಷೆ ಹುಟ್ಟಿಸಿದ ವಿಶ್ವದ ನಂಬರ್ 1 ಆರ್ಚರಿ ಪಟು ಭಾರತದ ತಾರಾ ಬಿಲ್ಲುಗಾರ್ತಿ ದೀಪಿಕಾ ಕುಮಾರಿಯ ಹೋರಾಟ ಟೋಕಿಯೋ ಒಲಿಂಪಿಕ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಅಂತ್ಯ ಆಗಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಸೌತ್ ಕೊರಿಯಾ ಆಟಗಾರ್ತಿಗೆ ದೀಪಿಕಾ ಶರಣಾಗಿದ್ದಾರೆ. 6-0 ಅಂತರದಲ್ಲಿ ಸೋತು ಚೊಚ್ಚಲ ಒಲಿಂಪಿಕ್ಸ್ ಪದಕ ಗೆಲ್ಲುವ ದೀಪಿಕಾ ಕುಮಾರಿ ಕನಸು ಮತ್ತೊಮ್ಮೆ ಭಗ್ನವಾಗಿದೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.